हलो डियर सब्सक्राइबर्स प्लीज वेलकम बैक टू माय यूट्यूब चैनल रडार टीवी आदमे वीडियो ना के पी डी सी संबंध प्रश्न केल्ता विलेज अकाउंटेंट के संबंध प्रश्न केल्ता अदे रीतिया एस डी ए मत एफ डी के संबंध प्रश्न केल्ता एला प्रश्न उत्तर प्रयत्न सदर्भदेल नानी मत बेरे यू नोटिफिकेशन आगे ऐने नोटिफिकेशन आगे यहा हे नोटिफिकेशन अदर वो एजुकेशन क्वालिफिकेशन ऐन अदू कूड़ा सबीर वादित को प्रयत्न वीडियो नानूँ हे सो अ मोदी के पी डी सी संबंध प्रश्न केल्ता सो के पी डी सी के इ ए कंडक्ट एक्साम बरद्री पास आदरे मुंदे एनु अन्नुवंत प्रश्ने नम्मल्लि इदे आदरे केलवोंदु गोंदलगळिरोदरिंद आदष्टु बेग अदन्न इत्यर्थ माड्तीवि अंत हेळिबिट्टु याकंद्रे नम्मेल्लरू कूड गोत्तिदे एग्जाम नडेयतक्कंत संदर्भदल्लि सो बहळष्टु दुर्बलके आगिरतक्कंतद्दु आ एग्जामिनेशन कोटडियन्न दुर्बलकेयन्न माड्कोंडिद्दारे ओंदष्टु जन अरेस्ट कूड आगिद्दारे इदक्के संबंधपट्टंत ओंदष्टु तनिखेगळागबेकागिदे ಅಲ್ಲಿ ತನಕ ವೇಟ್ ಮಾಡಿ ಅನ್ನುವಂತ ಮಾತನ್ನ ಕೆಇ ಅನ್ನುವರು ಹೇಳ್ತಾ ಇರೋದ್ರಿಂದ ನಮಗೆ ಇದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನು ಮುಂದುವರೆದಿರೋ ಒಂದು ಮಾಹಿತಿಯನ್ನ ಆದಷ್ಟು ಬೇಗ ಹೇಳ್ತೀವಿ ಅಂತ ಹೇಳಿದ್ದಾರೆ ಸೋ ಅಷ್ಟೇ ಮಾಹಿತಿ ಇರುವಂತದ್ದು ಫ್ಯಾಬ್ರಿಕೇಟೆಡ್ ಆಗಿರುವಂತ ಮಾಹಿತಿಯನ್ನ ಕೊಡೋ ಹಾಗಿಲ್ವಲ್ಲ ಹಾಗಾಗಿ ಅಷ್ಟು ಇನ್ನ ಎರಡನೇದಗೇನಪ್ಪಾಂದ್ರೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ನಾನು ಹಿಂದಿನ ಕಳೆದ ವಿಡಿಯೋಗಳಲ್ಲಿ ನಾನು ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೆ ಆದಷ್ಟು ಬೇಗ ಕಾಲ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆದರೆ ಅದಕ್ಕಿಂತ ಮುಂಚಿತವಾಗಿ ಈಗ ವಿಲೇಜ್ ಅಕೌಂಟೆಂಟ್ ಗೆ ಯಾರೆಲ್ಲ ಓದ್ಕೊಳ್ತಾ ಇದ್ದೀರಿ ಅದಕ್ಕಿಂತ ಮುಂಚಿತವಾಗಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಗೆ ಈಗ ವಿಲೇಜ್ ಅಕೌಂಟೆಂಟ್ ಓದ್ತಾ ಇದ್ರೆ ಓದ್ತಾ ಇರಿ ತೊಂದರೆ ಇಲ್ಲ ಆದರೆ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ಯಾವುದೇ ನೋಟಿಫಿಕೇಶನ್ ಅನ್ನು ಇದುವರೆಗೂ ಕೂಡ ಬಿಡುಗಡೆ ಮಾಡಲಾಗಿಲ್ಲ ಕೆ ಪಿ ಎಸ್ ಸಿ ನವರು ಆಗಿರಬಹುದು ಅಥವಾ ಕೆಇಎ ನವರು ಕೂಡ ಆಗಿರಬಹುದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇಬ್ಬರು ಕೂಡ ಯಾವುದೇ ರೀತಿಯಾಗಿರತಕ್ಕಂತ ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ ಸೋ ಹಾಗಾಗಿ ನಾವು ಅದಕ್ಕೆ ವೇಟ್ ಮಾಡೋದರ ಬದಲಾಗಿ ಇವತ್ತು ಎಸ್ ಡಿ ಎ ಮತ್ತು ಎಫ್ ಡಿ ಎ ಕಾಲ್ ಮಾಡಿದ್ದಾರೆ ಸಹಾಯಕ ಆಪ್ತಕರು ಸಹಾಯ ಆಪ್ತರು ಒಂದು ಕಂತಾಗಿ ಮತ್ತೊಂದು ಪೋಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ನಾನು ಕಳೆದ ವಿಡಿಯೋದಲ್ಲಿ ಅಂದ್ರೆ ಇವತ್ತು ಬೆಳಗ್ಗೆ ಮತ್ತೊಂದು ವಿಡಿಯೋವನ್ನು ನಿಮಗೆ ಅಪ್ಲೋಡ್ ಮಾಡಿದೆ ಏನು ಆ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ ಕಟ್ಟಡ ನಿರ್ಮಾಣ ಒಂದು ನಿಯಮಿತ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಹೇಳ್ತಾ ಇದ್ದೆ ಅದರ ಜೊತೆಗೆ ಮತ್ತೊಂದು ನೀವು ಅಪ್ಲಿಕೇಶನ್ ಹಾಕಬಹುದಾಗಿದೆ ಏನು ಅಂತ ಹೇಳಿದ್ರೆ ಈ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ದಲ್ಲಿ ಕೂಡ ಒಂದಷ್ಟು ಎಸ್ ಡಿ ಎ ಎಫ್ ಡಿ ಎ ಮತ್ತು ಇತರ ಹುದ್ದೆಗಳು ಕೂಡ ಖಾಲಿ ಇರತಕ್ಕಂಥದ್ದು ಅದಕ್ಕೆ ನೋಡಿ ಈ ಜೂನ್ ತಿಂಗಳ 23ನೇ ತಾರೀಕು ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಸೊ ಯಾರೆಲ್ಲರೂ ಕೂಡ ಪಿ ಯು ಸಿ ಮಾಡ್ಕೊಂಡಿದ್ದೀರಾ ಮತ್ತು ಡಿಗ್ರಿಯನ್ನು ಮಾಡ್ಕೊಂಡಿದ್ದೀರಾ ಅವರಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿದೆ ನೀವು ಓದಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಳ್ಬೋದಾಗಿದೆ ನೋಡಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮೊದಲನೇದಾಗಿ ಸಹಾಯಕ ವ್ಯವಸ್ಥಾಪಕರು ಅಂತ ಹೇಳ್ಬಿಟ್ಟು 10 ಹುದ್ದೆಗಳು ಖಾಲಿ ಇದ್ದಾವೆ ಸಹಾಯಕ ವ್ಯವಸ್ಥಾಪಕರು ಅದು ಬಿಟ್ಟರೆ ಇನ್ನು ಗುಣಮಟ್ಟ ನಿರೀಕ್ಷಕರು ಅಂತೇಳಿ 23 ಹುದ್ದೆಗಳು ಖಾಲಿ ಇದ್ದಾವೆ ಅದಕ್ಕೆ ವಿಶೇಷವಾಗಿರತಕ್ಕಂತಹ ಅಧ್ಯಯನ ಮಾಡಬೇಕಾಗಿರುತ್ತದೆ ಹೇಳ್ತೀನಿ ಏನು ಅಂತೇಳಿ ಇನ್ನು ಹಿರಿಯ ಸಹಾಯಕರು ಅಂದ್ರೆ ಲೆಕ್ಕ ಅಂದ್ರೆ ಇದು ಬಿ ಕಾಮ್ ಅಥವಾ ಬಿ ಬಿ ಎ ಆಗಿರಬೇಕು ಅವರಿಗೆ ಮತ್ತೆ ಹಿರಿಯ ಸಹಾಯಕರು ಅಂತ ಹೇಳಿದ್ರೆ ಇದು ಎನಿ ಡಿಗ್ರಿ ಆಗಿರಬೇಕು ಮತ್ತೆ ಕಿರಿಯ ಸಹಾಯಕರು ಅಂತ ಹೇಳಿದ್ರೆ ಯಾವುದೇ ಪಿ ಯು ಸಿ ಆಗಿದ್ರು ಓಕೆ ಅಲ್ಲಿ 263 ಪೋಸ್ಟ್ಗಳು ಖಾಲಿ ಇದಾವೆ ಸಹಾಯಕ ವ್ಯವಸ್ಥಾಪಕರು ಅಂದ್ರೆ 10 ಹುದ್ದೆಗಳು ಖಾಲಿ ಇದೆ ಗುಣಮಟ್ಟದ ನಿರೀಕ್ಷಕರು 23 ಹುದ್ದೆಗಳು ಖಾಲಿ ಇದಾವೆ ಹಾಗೆ ಹಿರಿಯ ಸಹಾಯಕರು ಅಲ್ಲಿ 33 ಹುದ್ದೆಗಳು ಖಾಲಿ ಇದಾವೆ ಲೆಕ್ಕ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಅಕೌಂಟ್ ಅಸಿಸ್ಟೆಂಟ್ ಆಗಿ ಆಯ್ಕೆ ಮಾಡತಕ್ಕಂತಹ ಒಂದು ಉದ್ಯೋಗ ಇದು ಇನ್ನು ಹಿರಿಯ ಸಹಾಯಕರು ಅಂತ ಹೇಳ್ಬಿಟ್ಟು 57 ಹುದ್ದೆಗಳಿದ್ದಾವೆ ಪಕ್ಕದ ಶ್ರೇಣಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸಂಬಳದ್ದು ಕೂಡ ಕಾಣಿಸ್ತಾ ಇದೆ ಜಾಬ್ ಪಡ್ಕೊಳ್ಳೋಂಥದ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀನಿ ಕಿರಿಯ ಸಹಾಯಕರು ಅಂತಂದ್ರೆ 263 ಪೋಸ್ಟ್ಗಳು ಅಲ್ಲಿ ಖಾಲಿ ಇರತಕ್ಕಂಥದ್ದು ಅಲ್ಲಿ ಉಳಿಕೆ ಮೂಲರಿಂದ ಕೊಟ್ಟಿದ್ದಾರೆ ಮತ್ತೆ ಕರ್ನಾಟಕ ಕಲ್ಯಾಣ ಕರ್ನಾಟಕರಿಂದ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸೊ ಇಷ್ಟು ಹಾಗಾದ್ರೆ ಸಹಾಯಕ ವ್ಯವಸ್ಥಾಪಕರು ಹುದ್ದೆಗೆ ಯಾವ ಯಾವ ಲಕ್ಷಣಗಳನ್ನು ಅಂದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ಅನ್ನು ನಾವು ಪಡ್ಕೊಂಡಿರಬೇಕಾಗ್ತದೆ ನೋಡಿ ಸಹಾಯಕ ವ್ಯವಸ್ಥಾಪಕರಿಗೆ ಏನಾಗಬೇಕು ಅಂತ ಹೇಳಿದ್ರೆ ನೀವು 50% ನಿಮ್ಮ ಡಿಗ್ರಿನಲ್ಲಿ ಪಾಸ್ ಆಗಿದ್ದಿಲ್ಲ 48-49 ಅಲ್ಲ 50% ಮತ್ತು 50%ಗಿಂತ ಹೆಚ್ಚಿನ ಅಂಕಗಳೊಂದಿಗೆ ನೀವು ತೇರ್ಗಡೆಯನ್ನು ಆಗಿರಬೇಕಾಗ್ತದೆ ಮತ್ತು ಎಂ ಬಿ ಎ ಪದವಿಯನ್ನು ಹಣಕಾಸು ಮತ್ತು ಅಥವಾ ಮಾರ್ಕೆಟಿಂಗ್ ಅಥವಾ ಮಾನವ ಸಂಪನ್ಮೂಲ ವಿಶೇಷತೆಯೊಂದಿಗೆ ಪಡ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಸಹಾಯಕ ವ್ಯವಸ್ಥಾಪಕರು ಎಂ ಬಿ ಎ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ
ಮತ್ತೆ ಡಿಗ್ರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 50% ಗಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರಬೇಕು. ಇನ್ನು ಎರಡನೇದು ಗುಣಮಟ್ಟದ ನಿರೀಕ್ಷಕರು ಅಂತ ಹೇಳಿಬಿಟ್ಟು ಅಲ್ಲಿ ನೀವು ಕೃಷಿ ವಿಜ್ಞಾನದ ಪದವಿಯನ್ನು ಪಡ್ಕೊಂಡಿರಬೇಕಾಗುತ್ತದೆ ಅದು ಬಿಟ್ಟು ಹಾಕಿ. ಇನ್ನು ಹಿರಿಯ ಸಹಾಯಕರು ಲೆಕ್ಕ ನೋಡಿ, ಹಿರಿಯ ಸಹಾಯಕರು ಅಂತ ಹೇಳಿಬಿಟ್ಟು ಏನು ಒಂದು ಈ ಲೆಕ್ಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಂದರೆ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಉದ್ಯೋಗ ಏನಿದೆಯೋ ಇದರಲ್ಲಿ ಬಿಕಾಂ ಪಡ್ಕೊಂಡಿರಬೇಕು ಅಥವಾ ಬಿಬಿಎ ಪಡ್ಕೊಂಡಿರಬೇಕು. ಬಿಕಾಂ ಬಿಬಿಎ ಬಿಬಿಎಂ ಅಂತಕ್ಕಂಥ ಕೋರ್ಸ್ಗಳೇನಿದವಲ್ಲ, ಸೊ ಆ ಕೋರ್ಸ್ಗಳನ್ನು ಅಂದರೆ ವಾಣಿಜ್ಯ ಪದವಿನ ಪಡ್ಕೊಂಡಿರಬೇಕಾಗ್ತದೆ ಅಥವಾ ತತ್ಸಮಾನ ಅರ್ಹತೆಯನ್ನು ಪಡ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಿರಿಯ ಸಹಾಯಕರು ಹುದ್ದೆಗೆ ಬರೋಣ. ಹಿರಿಯ ಸಹಾಯಕರು ಹುದ್ದೆಗೆ ಬಂದರೆ ಯಾವುದೇ ಡಿಗ್ರಿಯನ್ನು ಮಾಡಿರ್ಬೋದಾಗಿ, ಯಾವುದೇ ಡಿಗ್ರಿಯನ್ನು. ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಅಂತ ಹೇಳಿದ್ರೆ ಪಿ ಯು ಸಿ 10+2 ಪಿ ಯು ಸಿ ಅಥವಾ ತತ್ಸಮಾನ ಉದ್ಯೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿರಬೇಕಾಗ್ತದೆ ಎನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈಗ ನಾವು ವಿಲೇಜ್ ಅಕೌಂಟೆಂಟ್ಗೆ ವೇಟ್ ಮಾಡ್ತಾ ಕೂರೋದು ಬೇಡ. ಈಗ ಕಟ್ಟಡ ನಿರ್ಮಾಣ ಇಲಾಖೆಯಲ್ಲೂ ಕೂಡ ಏನಾಗಿದೆ ಅಂತಂದರೆ ಸಹಾಯಕ ನಿರೀಕ್ಷಕರು ಅಥವಾ ಯಾವುದು ಎಸ್ ಡಿ ಎ ಎಫ್ ಡಿ ಎ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು, ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮಿತದಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದಷ್ಟು ಹುದ್ದೆಗಳು ಎಸ್ ಡಿ ಎ ಎಫ್ ಡಿ ಎ ಹುದ್ದೆಗಳು ಖಾಲಿ ಇರೋದ್ರಿಂದ ಯಾರೆಲ್ಲರೂ ಕೂಡ ಬಿ ಎ ಬಿ ಎಸ್ ಸಿ ಬಿ ಕಾಮನ್ನು ಮಾಡಿಕೊಂಡಿದ್ದರೂ ಅವರಿಗೆ ಬಹಳ ಉಪಯುಕ್ತವಾಗ್ತಕ್ಕಂತಹ ಒಂದು ಸಂದರ್ಭ ಇದಾಗಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗಿದೆ. ಇನ್ನು ವಿದ್ಯಾರ್ಹತೆ ಬಂದರೆ ವಯೋಮಿತಿಗೆ ಬಂತು ಅಂದರೆ ನಿಮಗೆ ಗೊತ್ತಿದೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಇರ್ತದೆ, 2A 2B 3A 3B 38 ವರ್ಷಗಳಿರ್ತದೆ. ಇನ್ನು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಬಂದವರಿಗೆ 40 ವರ್ಷಗಳ ತನಕ ಒಂದು ವಯೋಮಿತಿ ಸಡಿಲಿಕ್ಕೆ ಅಲ್ಲಿ ತನಕನೂ ಕೂಡ ಇರ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ಪ್ರತಿ ಸರಿಯಾದ ತಪ್ಪಿಗೂ ಕೂಡ 0.25 ಮಾರ್ಕ್ಸನ್ನು ಕಡಿತಗೊಳಿಸಲಾಗುತ್ತೆ. ಎಸ್, ನೆಗೆಟಿವ್ ಮಾರ್ಕಿಂಗ್ ಅನ್ನುವಂಥದ್ದು ಇಲ್ಲಿ ಇರ್ತದೆ, ಕೇಳಿದ್ರು ಯಾರೋ ಒಬ್ಬರು. ಸೊ ಈ ರೀತಿಯಾಗಿದೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಅನ್ನೋದಾದರೆ ನೀವು ಇದೇ ತಿಂಗಳು 22ನೇ ತಾರೀಕಿನ ಒಳಗಡೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸಂಬಂಧಪಟ್ಟಂತಹ ಈ ಹುದ್ದೆಗಳಿಗೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ತೀರಂತಂದರೆ 22ನೇ ತಾರೀಕು ಒಳಗಡೆಗೆ ನೀವು ಅಪ್ಲಿಕೇಶನನ್ನು ಈ ಸಂದರ್ಭದಲ್ಲಿ ಹಾಕ್ಬೋದಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೆ. ಇನ್ನು ಶುಲ್ಕಕ್ಕೆ ಬಂದರೆ ಪಾವತಿ ಎಷ್ಟು ಶುಲ್ಕ ಪಾವತಿ ಮಾಡಬೇಕಾಗತ್ತೆ ನೀವು ಎಕ್ಸಾಮಿನೇಷನ್ಗೆ ಅಂದರೆ ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಇರ್ತದೆ. ಹಿಂದುಳಿದ ವರ್ಗಗಳು ಅಂದರೆ 2A 2B ಮತ್ತು 3A 3B 300 ರೂಪಾಯಿ ಪಾವತಿ ಮಾಡಬೇಕಾಗ್ತದೆ. ಇನ್ನು ಎಸ್ ಎಸ್ ಟಿ ಮತ್ತು ಪ್ರವರ್ಗ ಒಂದು 200 ರೂಪಾಯಿ ಪಾವತಿಗಳನ್ನು ಮಾಡಬೇಕಾಗತ್ತೆ. ವೈಕಲ್ಯಚೇತನರು ಮತ್ತು ಮಾಜಿ ಸೈನಿಕರು ಏನಿದ್ದರು ಅವರು 100 ರೂಪೀಸನ್ನು ಪಾವತಿ ಮಾಡಬೇಕಾಗ್ತದೆ ಅಂತೇಳಿ. ಸೊ ಇಷ್ಟಾಗಿದೆ. ಹಾಗಾದರೆ ಈ ಸಿಲೆಬಸ್ ಏನಾಗಾದರೆ ಇದಕ್ಕೇನು ಸಿಲೆಬಸ್ಸು, ನನ್ನ ಕಳೆದ ವಿಡಿಯೋದಲ್ಲಿ ಅದಕ್ಕೇನು ಸಿಲೆಬಸ್ ಹೇಳಿದ್ನೋ ಇದಕ್ಕೂ ಕೂಡ ಅದೇ ಸಿಲೆಬಸ್ ಅನ್ನುವಂಥದ್ದು ಇರ್ತಾ ಹೋಗ್ತದೆ. ಸೊ ಹಾಗಾಗಿ ನೀವು ಕನ್ನಡ ಗ್ರಾಮರನ್ನು 2 ಪತ್ರಿಕೆಗಳಿರ್ತದೆ, ಒಂದು ಸಾಮಾನ್ಯ ಪತ್ರಿಕೆ ಅಂತೇಳಿಬಿಟ್ಟು ಒಂದಿರುತ್ತೆ, ಒಂದು ಸಾಮಾನ್ಯ ಪತ್ರಿಕೆ ಇರ್ತದೆ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ಮತ್ತೊಂದು ಪತ್ರಿಕೆ, ಅದು ಕನ್ನಡ ಗ್ರಾಮರ್ ಇರ್ತದೆ, ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಷ್ಟನ್ನು ನೀವು ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ ಅಂತೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಾನು ಸುದೀರ್ಘವಾಗಿ ಸಿಲೆಬಸ್ಸನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆದಾಗಿರ್ಬೋದು ಅಥವಾ ಕಟ್ಟಡ ನಿರ್ಮಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಎಸ್ ಡಿ ಐ ಮತ್ತು ಎಫ್ ಡಿ ಐ ಹುದ್ದೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಈ ಪ್ರಶ್ನೆ ಪತ್ರಿಕೆಗಳು ಯಾವ ಪ್ರಮಾಣದಲ್ಲಿರ್ತದೆ ಅಥವಾ ಆ ಪ್ರಶ್ನೆ ಪತ್ರಿಕೆಗಳು ಯಾವ ಹಂತದ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಏನೆಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ, ಮತ್ತು ಏನೆಲ್ಲ ಪುಸ್ತಕಗಳನ್ನು ನಾವು ಖರೀದಿ ಮಾಡ್ಕೊಳ್ಬೇಕಾಗ್ತದೆ, ಮತ್ತು ನಾವು ಅದನ್ನು ಓದಬೇಕಾಗ್ತದೆ ಅನ್ನೋದನ್ನು ನೋಡೋಣ. ಬಟ್ ಏನೇ ಅಂದರೂ ಕೂಡ ಬೇಸಿಕ್ಕಾಗಿ ನಾವು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ನಾವು ಕಂಪಲ್ಸರಿ ಓದಲೇಬೇಕಾಗ್ತದೆ. 5ರಿಂದ 10ನೇ ತರಗತಿ ತನಕ ನಾವು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಅವೆರಡನ್ನು ಕೂಡ ಅಧ್ಯಯನ ಮಾಡಲೇಬೇಕಾಗ್ತದೆ. ಇನ್ನು ಇತರ ಪುಸ್ತಕಗಳಿಗೆ ಸಂಬಂಧಪಟ್ಟಂತ ನಾನು ಹೇಳ್ತೀನಿ, ಮತ್ತು ಮ್ಯಾಗ್ಝಿನ್ಗೆ ಸಂಬಂಧಪಟ್ಟಂತನೂ ಕೂಡ ಹೇಳ್ತೀನಿ. ಸರ್, ಯಾವಾಗ ಎಕ್ಸಾಮ್ ಆಗಬಹುದು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಇನ್ನೊಂದು 4 ತಿಂಗಳು ನಿಮಗೆ ಅವಕಾಶ ಇದೆ, 3ರಿಂದ 4 ತಿಂಗಳು ಅವಕಾಶ ಇದೆ. 3 ತಿಂಗಳೊಳಗೆ ಆಗದೆ ಇರ್ಬೋದು, 4 ತಿಂಗಳಿಗಂತೂ ಎಕ್ಸಾಮಿನೇಷನ್ ಇದ್ದೇ ಇರ್ತದೆ ಇವತ್ತಿನಿಂದ ನಾವು ತಗೊಂಡ್ರೆ. ಹಾಗಾಗಿ ಇವತ್ತಿನಿಂದನೇ ಓದಲಿಕ್ಕೆ ನೀವು ಪ್ರಾರಂಭ ಮಾಡಿ. ಸಿಲೆಬಸ್ ಅಂತೂ ಎಲ್ಲ ಯಾವುದಾದ್ರೂ ವೇಸ್ಟ್ ಏನಲ್ಲ ಅದಲ್ವಾ. ಫಸ್ಟ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸನ್ನು 5ರಿಂದ 10ನೇ ತರಗತಿ ತನಕ ಇರತಕ್ಕಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಓದಿ, ಮತ್ತು ಪ್ರಜಾವಾಣಿ ವೃತ್ತಪತ್ರಿಕೆಯನ್ನು ನಮ್ಮ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಓದ್ತಾ ಇರಿ. ಇನ್ನು ಸ್ಪೆಸಿಫಿಕ್ಕಾಗಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕಾಗತ್ತೆ ಅನ್ನೋದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸವಿವರವಾಗಿ ಮಾಹಿತಿಯನ್ನು ಕೊಡೋನಿದ್ದೀನಿ. ಸೊ ಇದೇ ತಿಂಗಳು 22ನೇ ತಾರೀಕಿನ ಒಳಗಡೆಗೆ ನೀವು
ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತದೆ. ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರೆ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಗ್ತಾ ಇರೋದ್ರಿಂದ ಸ್ವಲ್ಪ ತಾಂತ್ರಿಕ ದೋಷ ಇದ್ದೇ ಇರ್ತದೆ. ಸೊ ಹಾಗಾಗಿ ಸಾಧ್ಯವಾದರೆ ರಾತ್ರಿ 9 ಗಂಟೆ ನಂತರ ಅಥವಾ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಟ್ರೈ ಮಾಡಿ ಆಗುತ್ತೆ. ಒಂದು ವೇಳೆ ಅದಾದರೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ತಾಂತ್ರಿಕ ದೋಷದ ಕಾರಣದಿಂದಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕಾಯೋದು ಬೇಡ, ಅಷ್ಟೊಳಗಡೆಗೆ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಎಲ್ಲರೂ ಕೂಡ ಗೌರ್ಮೆಂಟ್ ಉದ್ಯೋಗವನ್ನು ಪಡೀಲೇಬೇಕು ಅನ್ನುವಂತಹ ಒಂದು ಮಹದಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೀರೋ, ಓದಲಿಕ್ಕೆ ಪ್ರಾರಂಭ ಮಾಡಿ. ಎಷ್ಟು ಮಾತಾಡಿದ್ರು ಮಾತಾಡ್ತಾನೆ ಇರಬೇಕಾಗ್ತದೆ. ಬಟ್ ನೀವು ಯಾವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಂದಲೇ ನಿಮ್ಮ ಆ್ಯಕ್ಚುಯಲ್ ಜರ್ನಿ ಟುವರ್ಡ್ಸ್ ಗೆಟಿಂಗ್ ದ ಜಾಬ್ ಸ್ಟಾರ್ಟ್ ಆಗೋದು. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.